ಹಾಯ್ ಫ್ರೆಂಡ್ಸ್, ಇಂದಿನಿಂದ ಶುಕ್ರದೆಸೆ ಅನ್ನೋದು ಆರಂಭ ಆಗುತ್ತದೆ. ಹೌದು, ಈ ಒಂದು ಶುಕ್ರದೆಸೆ ಆರಂಭದ ಹಿನ್ನೆಲೆಯಲ್ಲಿ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ, ಹೌದು, ಇವರು ಏನೇ ಮಾಡಿದರೂ ಇವರಿಗೆ ಅದೃಷ್ಟವೊಂದು ಒಲಿದು ಬರುತ್ತದೆ. ಇವರು ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾದರೆ ಆ ಅದೃಷ್ಟವನ್ನು ಪಡೆದುಕೊಳ್ಳುವಂತಿರುವ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹಾಗೆ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದೇ ಇರುತ್ತದೆ. ಅದನ್ನು ಯಾವುದೊಂದು ಕಮೆಂಟ್ ಮೂಲಕ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹೌದು, ನೀವು ಸುಖಕರವಾದ ಜೀವನವನ್ನು ನಡೆಸಬಹುದಾಗಿದೆ. ಹಾಗೆ ನಿಮಗೆ ಒಂದು ಜೀವನದಲ್ಲಿ ನೆಮ್ಮದಿ ಅನ್ನೋದು ಖಂಡಿತ ಇದ್ದೇ ಇರುತ್ತದೆ. ನೀವಿನ್ನು ಬಂಡವಾಳ ಹೂಡಿಕೆ ಮಾಡಿ ಹೊಸ ಉದ್ಯಮವನ್ನು ಆರಂಭ ಮಾಡಬೇಕು ಅಂದುಕೊಂಡಿದ್ದರೆ ಇದು ನಿಮಗೆ ಒಳ್ಳೆಯ ಪ್ರಯೋಜನವನ್ನು ಕೂಡ, ಹಾಗೆ ಒಳ್ಳೆಯ ಲಾಭವನ್ನು ಕೂಡ ತಂದು ಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಉದ್ಯಮ ಆರಂಭ ಮಾಡುವುದರಿಂದ ಒಳ್ಳೆಯ ರೀತಿಯ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳುತ್ತೀರಿ ಮತ್ತು ಸಾಕಷ್ಟು ದಿನದಿಂದ ಕಾಡುತ್ತಿರುವ ನಿಮ್ಮ ಸಮಸ್ಯೆಗಳು ಇನ್ನೂ ದೂರವಾಗುತ್ತದೆ. ಸುಖಕರದ ಜೀವನ ಜೊತೆಗೆ ಮನೆಯಲ್ಲಿ ಮದುವೆ ಮಾತುಕತೆಗಳು ಕೂಡ ನಡೆದು ಸಂಭ್ರಮದ ಒಂದು ವಾತಾವರಣ ನಿಮ್ಮ ಮನೆಯಲ್ಲಿ ಸೃಷ್ಟಿಯಾಗುತ್ತದೆ. ಇದರಿಂದ ನೀವು ಹೆಚ್ಚಿನ ಬಾಂಧವ್ಯವನ್ನು ಸೃಷ್ಟಿ ಮಾಡಿಕೊಳ್ಳಬಹುದಾಗಿದೆ. ಮತ್ತಿನ್ನು ನೀವು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಜಯ ಸಿಗದೇ ಇದ್ದರೆ ಈ ಒಂದು ತಿಂಗಳು ಮುಗಿಯುವುದರೊಳಗೆ ನಿಮಗೆ ಆ ಒಂದು ಸಂಗಾತಿ ಜೊತೆಗೆ ಪ್ರೀತಿ ಪ್ರೇಮದ ಮಾತುಗಳು ಪ್ರಸ್ತಾಪವಾಗಿ ಮನೆಯಲ್ಲಿ ಕೂಡ ಒಂದು ಒಪ್ಪಿಗೆ ಸಿಕ್ಕಿ ನಿಮ್ಮ ಮದುವೆ ಅನ್ನೋದು ಆಗುತ್ತದೆ. ಹಾಗೆ ಈ ಒಂದು ಮೇ ತಿಂಗಳ ಒಳಗಾಗಿ ನಿಮಗೆ ಎಲ್ಲ ರೀತಿಯ ಒತ್ತಡಗಳು ಕಡಿಮೆಯಾಗಿ ನಿಮಗೆ ನೆಮ್ಮದಿ ಅನ್ನೋದು ಸಿಗುತ್ತದೆ. ಹಾಗೆ ಮಾನಸಿಕವಾಗಿ ನೀವು ಕುಗ್ಗಿ ಹೋಗಿದ್ದರೆ ಆ ಕೆಲಸವನ್ನು, ಅಂದರೆ ಕೆಲಸದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರೆ ಆ ಕೆಲಸವನ್ನು ಬಿಟ್ಟು ಬಿಡಬೇಕೆಂದು ನೀವು ನಿರ್ಧರಿಸಿದರೆ ಇನ್ನು ಆ ಕೆಲಸದಿಂದ ನಿಮಗೆ ನೆಮ್ಮದಿ ಅನ್ನೋದು ಸಿಗಲಿದೆ. ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ತುಂಬಾ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ತುಂಬಾ ಒಂದು ಪ್ರಯೋಜನವನ್ನು ನಿಮಗೆ ತಂದುಕೊಡುತ್ತದೆ. ಹಾಗೆ ಇಷ್ಟೆಲ್ಲ ರಾಜಯೋಗ ಮತ್ತು ಕೋಟ್ಯಾಧಿಪತಿಯಾಗುವ ಯೋಗವನ್ನು ಪಡೆದುಕೊಳ್ಳುತ್ತಿರುವ ಆ ಅದೃಷ್ಟವಂತ ರಾಶಿಗಳು ಯಾವುವೆಂದರೆ ಕುಂಭ ರಾಶಿ, ಮಕರ ರಾಶಿ, ಮೀನ ರಾಶಿ, ಸಿಂಹ ರಾಶಿ. ಈ ಒಂದು ರಾಶಿಯವರು ಅದೃಷ್ಟವಂತ ರಾಶಿ ಅಂತಲೇ ಹೇಳಬಹುದು. ಸೊ ನೋಡಿದಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.